नमस्कार गेळेयरे, नानु निम्म स्नेहि मलिक देसाई। गेळेयरे, हिंदोम्मे नानु वीडियो हाकिद्दे। प्रतियोब्ब मनुष्यन जीवनदल्लि तंदे ताई योद्धनागि पात्र वहिसुत्तारे अंत, अदर बग्गे ओंदेरडु मातुगळन्नु तम्म जोते नानु हंचिकोळ्ळबेकागि योचने बंतु। ऐनप्प अंद्रे, नम्म देशक्के ओब्ब सैनिक एष्टु मुख्यनो अष्टे मुख्य तंदे ताईय पात्र नम्म जीवनदल्लि कूड आगिदे। ಯಾವುದೇ ಒಂದು ಮಗು ಹುಟ್ಟಿದ ತಕ್ಷಣ ತಂದೆ ತಾಯಿ ಆಸೆ ಒಂದೇ ಇರುತ್ತೆ, ನಮ್ಮ ಮಗ ದೊಡ್ಡವನಾಗಿ, ನಮ್ಮ ಮಗಳು ದೊಡ್ಡವಳಾಗಿ, ಒಳ್ಳೆಯ ವ್ಯಕ್ತಿ, ಒಳ್ಳೆಯ ಶಕ್ತಿಯಾಗಿ ನಮ್ಮ ಹೆಸರು ತರಬಹುದು, ಸಮಾಜದಲ್ಲಿ ನಮ್ಮನ್ನು ತಲೆ ಎತ್ತು ಹಾಗೆ ಕೆಲಸ ಮಾಡಬಹುದು, ಈ ಸಮಾಜಕ್ಕೊಂದು ಒಳ್ಳೆಯ ಚಿರಋಣಿಯಾಗಿ ಬಾಳಬಹುದು, ಈ ಸಮಾಜಕ್ಕೆ ಒಂದು ಒಳ್ಳೆಯ ದೀಪವನ್ನು ಆಗಿ ಬಾಳಬಹುದು ಅಂತ ಪ್ರತಿಯೊಬ್ಬ ತಂದೆ ತಾಯಿಯ ಕನಸಾಗಿರುತ್ತೆ। ಆದರೆ ಅದೇ ಮಗ ಮಗಳು ಯವನ ಸ್ಥಿತಿಯಲ್ಲಿ ಬಂದಾಗ ತಂದೆಯ ಹಾಗೂ ತಾಯಿಯ ಪ್ರತಿಯೊಂದು ಮಾತುಗಳು ಮೂರ್ಖನ ಮಾತುಗಳಾಗಿ ಹೊರಬರುತ್ತವೆ। ಯಾಕೆ ನೋಡಿ, ನೀವು ಎಷ್ಟೇ ಸಾಲಿ ಕಲ್ತಿರಬಹುದು, ನಾನು ನವ ಯುವಕರಿಗೆ ಹಾಗೂ ನನ್ನ ನವ ಯುವತಿಯರಿಗೆ ಹೇಳ್ತಾ ಇದ್ದೀನಿ, ದಯಮಾಡಿ ತಪ್ಪು ತಿಳ್ಕೋಬೇಡಿ, ನೀವು ಎಷ್ಟೇ ಓದಿರಬಹುದು, ಎಷ್ಟೇ ಬುದ್ಧಿವಂತರಾಗಿರಬಹುದು, ಆದರೆ ಜೀವನದ ಬಗ್ಗೆ ತಂದೆ ತಾಯಿಗೆ ಎಷ್ಟು ಅರಿವು ನೋವು ಇರುತ್ತಲ್ಲ, ಅದು ಏಳು ಜನ್ಮನಿ ಹುಟ್ಟು ಬಂದರೂ ಕೂಡ ಅದನ್ನು ತೀರಿಸೋಕ್ಕಾಗಲ್ಲ। ಆದ್ದರಿಂದ ತಂದೆ ತಾಯಿಯನ್ನು ಬಿಟ್ಟು ಹೋಗುವ ಪ್ರತಿಯೊಬ್ಬ ಯುವಕ ಹಾಗೂ ಯುವತಿಯರಿಗೆ ನಾನು ಹೇಳ್ತಾ ಇದ್ದೇನೆ, ಖಡ್ಗದ ತುದಿಗೆ ಹಚ್ಚಿದ ಜೇನುತುಪ್ಪವನ್ನು ನೆಕ್ಕುವ ನಾಯಿಯಂತೆ, ಖಡ್ಗದ ತುದಿಗೆ ಹಚ್ಚಿದ ಜೇನುತುಪ್ಪವನ್ನು ನೆಕ್ಕುವ ನಾಯಿಯಂತೆ ಅಲ್ಪ ಸುಖಕ್ಕಾಗಿ ಸಾಗರದಷ್ಟುವನ್ನು ದುಃಖವನ್ನು ಪಡಬೇಡಿ। ಯಾರ ಮನೆಯಲ್ಲಿ ತಂದೆ ತಾಯಿ ಇಲ್ಲವೋ ಆ ಮನೆಯ ಪರಿಸ್ಥಿತಿ ನೋಡಿ ಹೇಗೆ ಆಗಿದೆ ಅಂತ, ನಾವಿಬ್ಬರು ನಮ್ಮ ಮಕ್ಕಳಿಬ್ಬರು ಮುಂದೆ ಹೋಗಿ ಏನಾಗುತ್ತೆ ಗೊತ್ತಾ, ತಂದೆ ತಾಯಿನೂ ಬಿಟ್ಟು ಹೋದವರ ಗತಿ, ಒಂದಲ್ಲ ಒಂದನ್ನು ವೃದ್ಧಾಶ್ರಮಕ್ಕೆ ಅವರೇ ಹೋಗಬೇಕಾಗುತ್ತೆ। ಯಾರು ತಂದೆ ತಾಯಿಯನ್ನು ಬಿಟ್ಟು ಹೋಗಿದಾರಲ್ಲ ಅವರೇ ಒಂದಿನ ವೃದ್ಧಾಶ್ರಮಕ್ಕೆ ಹೋಗಬೇಕಾಗುತ್ತೆ। ಯಾಕೆ, ಅವರಿಗೆ ಹುಟ್ಟುವ ಮಕ್ಕಳು ಆಯಿ ಅಜ್ಜ ಪರಿಕಲ್ಪನೆ ಅವರಿಗಿರಲ್ಲ, ಅರ್ಥ ಆಯ್ತಾರೆ ನಾನು ಹೇಳಿದ್ದು, ಆಯಿ ಅಜ್ಜ ಆ ಮಕ್ಕಳಿಗೆ ಚಿಕ್ಕ ಮಕ್ಕಳಿಗೆ ಅರಿವು ಇರಲ್ಲ, ಆದ್ದರಿಂದ ಅವರು ದೊಡ್ಡದಾದ ಆದ ತಕ್ಷಣ ಅಪ್ಪ ಅಮ್ಮ ಮುದಿ ವಯಸ್ಸಿಗೆ ಬಂದ ತಕ್ಷಣ ತಂದೆ ತಾಯಿನೂ ಬಿಟ್ಟು ಹೋದವ್ರ ಕತಿ ಹೇಳ್ತಾ ಇದ್ದೀನಿ ನಾನು, ವೃದ್ಧಾಶ್ರಮಕ್ಕೆ ಹೋಗುವುದು ಖಚಿತ। ಇದನ್ಯಾಕೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಗೊತ್ತಾ, ಈಗಿನ ಸಮಾಜದಲ್ಲಿ ತಂದೆ ತಾಯಿಯ ಪಾತ್ರ ಎಷ್ಟು ಮುಖ್ಯ ಗೊತ್ತಾ, ನೀವು ಮಾಡುತ್ತಿರುವ ಒಳ್ಳೆಯ ಕೆಲಸದಿಂದಾಗಲಿ ತಂದೆ ತಾಯಿಯ ತಲೆ ಶಿಖರದಷ್ಟು ಎತ್ತರವಾಗಿರುತ್ತೆ, ಅದೇ ನೀವು ಮಾಡುತ್ತಿರುವ ಹಲಕ ಕೆಲಸಗಳಿಂದ ತಂದೆ ತಾಯಿಯ ಮನಸ್ಸು ಎಷ್ಟು ನೋವಾಗುತ್ತೆ ಗೊತ್ತಾ, ನೀವು ಅಳುತ್ತಿರುವಾಗ ಚಿಕ್ಕಂದಿರುವಾಗ ನೀವು ಅಳುತ್ತಿರುವಾಗ ಹಸುವಿನಿಂದ ಬಳಲುತ್ತಿರುವಾಗ ತಂದೆ ತಾಯಿ ತುಂಬ ಕಷ್ಟಪಟ್ಟು ನಿಮ್ಮನ್ನು ಊಟ ಮಾಡಿಸಿದ್ದಾರೆ, ಕಷ್ಟಪಟ್ಟು ಓದಿಸಿದ್ದಾರೆ, ತಮ್ಮ ಮೈ ಮೇಲೆ ಹರುಕು ಪಟ್ಟಿದ್ದರೂ ನಿಮ್ಮ ಕೈಯಲ್ಲಿ ಪುಸ್ತಕವನ್ನು ಕೊಟ್ಟಿದ್ದಾರೆ, ಅದನ್ನು ಮಾತನ್ನು ನೆನಪಿಟ್ಕೊಳ್ಳಿ। ಅದಕ್ಕಾಗಿ ದಯಮಾಡಿ ಈಗಿನ ನವ ಯುವಕರಲ್ಲಿ ಹಾಗೂ ಯುವತಿಯರಲ್ಲಿ ನನ್ನೊಂದು ವಿನಂತಿ, ತಂದೆ ತಾಯಿಯನ್ನು ಪೂಜ್ಯ ರೂಪದಲ್ಲಿ ನೋಡಿರಿ, ಅವ್ರ ಮನಸ್ಸಿಗೆ ನೋವನ್ನು ಉಂಟು ಮಾಡಬೇಡ್ರಿ, ಅವರು ಹೇಳಿದ್ದನ್ನು ಕೇಳಿರಿ, ಅವರು ಹೇಳಿದ್ದನ್ನು ಮಾಡಿರಿ, ಇಷ್ಟೇ ನನ್ನ ವಿನಂತಿ। ಜೈ ಹಿಂದ್, ಜೈ ಕರ್ನಾಟಕ।